ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ನಿವಾಸದ ಮುಂದೆ ಮೊನ್ನೆ ರೈತರು ಘೇರವ್ ಹಾಕಿದ್ರು ದೌಸಾ ಅನ್ನುವಂಥ ಹಳ್ಳಿಯಿಂದ ಬಂದಂಥ ಅವರು ಪಚೌರಿ ಜಿಲ್ಲೆಯವರು ರಾಮಗಢ ಪಚೋರಿ ಅನ್ನೋದು ಒಂದು ಜಿಲ್ಲಾ ಪ್ರದೇಶ ಅಲ್ಲಿ ದೌಸಾ ಅನ್ನುವಂಥ ಹಳ್ಳಿಯಿಂದ ರೈತರು ಬಂದು ಘೇರವ್ ಹಾಕ್ತಾರೆ ಮುಖ್ಯಮಂತ್ರಿ ನಿವಾಸದ ಮುಂದೆ ಕಾರಣ ಏನು ಅಂದರೆ ಆ ದೌಸಾ ಹಳ್ಳಿಯಲ್ಲಿದ್ದಂಥ ಒಬ್ಬ ರೈತ ಎರಡೂವರೆ ತಿಂಗಳ ಹಿಂದೆ ಸಾವನ್ನಪ್ಪತ್ತೆ ನಿಧನ ಆಗ್ತಾನೆ ಅದಾದ ಮೇಲೆ ಆತನ ಹದಿನೈದು ಎಕರೆ ಜಮೀನನ್ನು ಬ್ಯಾಂಕು ಜಪ್ತಿ ಮಾಡಿ ಆಕ್ಷನ್ಗೆ ಹಾಕತ್ತೆ ಆತ ತೀರಿಸಬೇಕಾಗಿದ್ದ ಸಾಲ ಕೇವಲ ಏಳು ಲಕ್ಷ ರೂಪಾಯಿ ಆದರೆ ಅವರು ಆಕ್ಷನ್ಗೆ ಹಾಕಿದ್ದು ಹರಾಜ್ಗೆ ಹಾಕಿದ್ದು ನಲವತ್ತಾರು ಲಕ್ಷ ರೂಪಾಯಿಗಳಿಗೆ ಹರಾಜನ್ನು ಹಾಕತ್ತೆ ಬ್ಯಾಂಕು ಬಡ್ಡಿ ಸಾಲ ಅಂತೆಲ್ಲ ವಜಾ ಮಾಡ್ಕೊಳ್ಳತ್ತೆ ಕುಟುಂಬದವರು ಹೋಗಿ ಇನ್ನಿಲ್ಲದ ಹಾಗೆ ಬೇಡ್ಕೋತಾರೆ ಬ್ಯಾಂಕಿಗೆ ದಯವಿಟ್ಟು ನೀವು ಆ ರೀತಿ ಹರಾಜ್ಗೆ ಹಾಕಬೇಡಿ ನಾವು ಕಟ್ಟಬೇಕಾಗಿದ್ದು ಕೇವಲ ಏಳು ಲಕ್ಷ ರೂಪಾಯಿ ನಮಗೊಂದಿಷ್ಟು ಸಮಯವನ್ನು ಕೊಡಿ ನಾವು ರಿಪೇಮೆಂಟ್ ಮಾಡ್ತೀವಿ ಈ ರೀತಿ ನೀವು ಹರಾಜು ಹಾಕೋದ್ರಿಂದ ನಮ್ಮ ಕುಟುಂಬ ಬೀದಿಗೆ ಬರುತ್ತೆ ಅಂತ ಇನ್ನಿಲ್ಲದ ಹಾಗೆ ಬ್ಯಾಂಕಿಗೆ ಬಿಡ್ಕೊಳ್ತಾರೆ ಬ್ಯಾಂಕಿನವರು ಅಮಾನವೀಯವಾಗಿ ವರ್ತಿಸ್ತಾರೆ ಆಕ್ಷನ್ಗೆ ಹಾಕಿ ದುಡ್ಡನ್ನು ಬ್ಯಾಂಕ್ ತೆಗೆದುಕೊಳ್ಳುತ್ತೆ ಹಳ್ಳಿಯ ಜನ ರೊಚ್ಚಿಗೆ ಹೇಳ್ತಾರೆ ಯಾವ ರಾಹುಲ್ ಗಾಂಧಿ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸು ನಿಮ್ಮ ಎಲ್ಲ ಸಾಲವನ್ನು ಮನ್ನಾ ಮಾಡ್ತೀವಿ ಅದಕ್ಕೆ ನಾವು ತೆಗೆದುಕೊಳ್ಳುವ ಕಾಲಾವಧಿ ಗಡುವು ಕೇವಲ ಹತ್ತು ದಿನ ಬಡ್ಡಿ ಮನ್ನಾ ಅಲ್ಲ ನೀವು ತೆಗೆದುಕೊಂಡ ಸಾಲವನ್ನೇ ಮನ್ನಾ ಮಾಡ್ತೀವಿ ಅಂತ ರಾಹುಲ್ ಗಾಂಧಿಯವರು ಕಂಡು ಕಂಡಲ್ಲಿ ರ್ಯಾಲಿಗಳಲ್ಲಿ ಭಾಷಣವನ್ನು ಮಾಡ್ತಾರೆ ಆದರೆ ಅದು ಕಾರ್ಯಗತಗೊಳ್ಳೋದೇ ಇಲ್ಲ ಈ ರಾಜಕಾರಣಿಗಳಿದಾರಲ್ಲ ಇವರು ಓಟ್ಗಾಗಿ ಏನು ಬೇಕಾದರೂ ಮಾಡ್ತಾರೆ ಏನು ಬೇಕಾದರೂ ಹೇಳ್ತಾರೆ ಅದು ಸಿಂಧುವಾ ಅಸಿಂಧುವಾ ಕಾರ್ಯಗತ ಮಾಡಲಿಕ್ಕೆ ಸಾಧ್ಯವಾ ಅಸಾಧ್ಯವಾ ಇದು ಕಷ್ಟಕರವಾ ದುಸ್ಸಾಧ್ಯವ ಅದರ ಬಗ್ಗೆ ಆಲೋಚನೆಯನ್ನು ಮಾಡೋದಿಲ್ಲ ಅವರಿಗೆ ಗದ್ದುಗೆ ಬಹಳ ಮುಖ್ಯ ಆಗತ್ತೆ ಅದೇ ರೀತಿ ರಾಹುಲ್ ಗಾಂಧಿಯವರು ಬಂದು ಕಂಡ ಕಂಡ ರ್ಯಾಲಿಯಲ್ಲೆಲ್ಲ ಈ ರೀತಿ ಭಾಷಣ ಮಾಡಿದಾಗ ರಾಜಸ್ಥಾನದ ಜನ ಇವರ ಮಾತಿಗೆ ಮಾರು ಹೋಗ್ತಾರೆ ಇವರ ಮಾತನ್ನು ನಂಬುತ್ತಾರೆ ನಂಬಿ ಇವರಿಗೆ ಮತವನ್ನು ಕೊಡ್ತಾರೆ ಮತವನ್ನು ಕೊಟ್ಟ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿ ಆಗ್ತಾರೆ ಆದರೆ ಯಾವ ಘೋಷಣೆಯನ್ನು ರಾಹುಲ್ ಗಾಂಧಿ ಮಾಡಿದರೂ ಅದನ್ನು ಕಾರ್ಯಗತಗೊಳಿಸೋದೇ ಇಲ್ಲ ಬ್ಯಾಂಕಿನವರು ಕಂಡ ಕಂಡ ಮನೆಗಳಿಗೆ ನುಗ್ಗಿ ಸುಸ್ತಿದಾರರ ಆಸ್ತಿಯನ್ನು ಹರಾಜು ಮಾಡುವ ಕೆಲಸವನ್ನು ಶುರು ಮಾಡ್ತಾರೆ ಅವಾಗ ಜನ ದಿಕ್ಕೆ ಹೋಗ್ತಾರೆ ಮತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದೇ ಅಶೋಕ್ ನಿಮ್ದು ಎಲ್ಲ ಸಾಲ ಮನ್ನಾ ಮಾಡಿಬಿಡ್ತೀವಿ ಅಂತ ಮತ್ತೆ ಸುಳ್ಳನ್ನು ಹೇಳ್ತಾರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಕಾರ್ಯಗತಗೊಳ್ಳೋದಿಲ್ಲ ಕೊನೆಗೆ ಮೊನ್ನೆ ಆತನ ನಿವಾಸದ ಮುಂದೆ ಘೇರಾವ್ ಹಾಕ್ತಾರೆ ನೋಡಿ ಎಂಥ ಸ್ಥಿತಿ ನಮ್ಮ ರೈತರದು ಪರಿಸ್ಥಿತಿ ಎಂಥ ಅಮಾಯಕ ರೈತರು ಈ ರೈತರನ್ನು ಬಳಸ್ಕೊಂಡು ಇವರು ರಾಜಕೀಯ ಮಾಡ್ತಾರೆ ನೀವು ಕ ಕಳೆದ ಮೂರು ತಿಂಗಳ ಹಿಂದಿನ ಘಟನೆಯನ್ನು ನೆನೆಸ್ಕೊಳ್ಳಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತ ವಿರೋಧಿ ಸರ್ಕಾರ ಅವರು ಮಾಡಿದಂಥ ಕೃಷಿ ಕಾಯ್ದೆ ತಿದ್ದುಪಡಿ ರೈತ ವಿರೋಧಿಯದ್ದಾಗಿದ್ದು ಅಂತ ಇದೇ ರಾಹುಲ್ ಗಾಂಧಿ ಬೊಬ್ಬೆ ಹೊಡೆದು ಕೊನೆಗೆ ನರೇಂದ್ರ ಮೋದಿ ಸರ್ಕಾರ ಆ ಮೂರು ಕಾಯ್ದೆಗಳನ್ನು ವಾಪಸ್ ತೆಗೆದುಕೊಂಡಿತು ಆದರೆ ತಾವು ನಡೆಸುವಂಥ ಸರ್ಕಾರದಲ್ಲಿ ಇವರು ಮಾಡಿರುವಂಥ ಕೆಲಸವೇನು ಎಂಥ ಧೋರಣೆಯನ್ನು ಇವರು ಕಂಡು ಕೈಗೊಂಡಿದ್ದಾರೆ ರೈತರ ಪರವಾಗಿ ಎಷ್ಟು ಮಟ್ಟಿಗೆ ನಿಂತಿದ್ದಾರೆ ಇವರು ಕೊಟ್ಟಂಥ ವಾಗ್ದಾನವನ್ನು ಎಷ್ಟು ಮಟ್ಟಿಗೆ ಈಡೇರಿಸಿದ್ದಾರೆ ಅಂತ ನೋಡಿದರೆ ಇವತ್ತು ರಾಜಸ್ಥಾನದಲ್ಲಿ ಕೇವಲ ಪಚೌರಿ ಜಿಲ್ಲೆಯ ಬಗ್ಗೆ ಹೇಳೋದಿಲ್ಲ ನಾನು ರಾಜಸ್ಥಾನದ ಬೇರೆ ಭಾಗಗಳಿಗೆ ಹೋಗಿ ನೋಡಿ ಅಲ್ಲಿ ಕೂಡ ಬ್ಯಾಂಕಿನವರು ಕಮರ್ಷಿಯಲ್ ಬ್ಯಾಂಕಿನವರು ಕೋಆಪರೇಟಿವ್ ಬ್ಯಾಂಕ್ನವರು ಇವರ ಆಸ್ತಿಯನ್ನು ರೈತರ ಆಸ್ತಿಯನ್ನು ಹರಾಜಿಗೆ ಹಾಕ್ತಾ ಇದ್ದಾರೆ ಕೊನೆಗೆ ಈಗ ಯಾವಾಗ ಈ ರೀತಿ ದಳ್ಳೂರಿ ಶುರುವಾಯಿತು ಯಾವಾಗ ಗೆರವು ಹಾಕ್ಲಿಕ್ಕೆ ಶುರು ಮಾಡಿದರು ಈಗ ಅಶೋಕ್ ಗೆಹ್ಲೋಟು ಬ್ಯಾಂಕಿನವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ದಯವಿಟ್ಟು ಹರಾಜಿಗೆ ಹಾಕಬೇಡಿ ನಮಗೊಂದಿಷ್ಟು ಕಾಲಾವಕಾಶ ಕೊಡಿ ನಿಮಗೆ ಬೇಕಾದಂಥ ಆರ್ಥಿಕ ಸಹಾಯವನ್ನು ನಮ್ಮ ಸರ್ಕಾರ ಮಾಡುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರಿಂದ ಸ್ವಲ್ಪ ಕಾಲ ವಿನಾಯಿತಿಯನ್ನು ಘೋಷಿಸಲಾಗಿದೆ ಆದರೆ ತೂಗು ಕತ್ತಿ ಹಾಗೇ ಇದೆ ರೈತರ ಮೇಲೆ ರಾಜಸ್ಥಾನದ ರೈತರು ಯಾವ ರೀತಿ ನರಳ್ತಾ ಇದ್ದಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗತ್ತೆ ನಮ್ಮ ರಾಜಕಾರಣಿಗಳ ಮಾತನ್ನು ನಂಬಿ ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ರಾಜಸ್ಥಾನದ ಘಟನೆ ಜ್ವಲಂತ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ನಮ್ಮ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಈ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಲಿಕ್ಕೆ ಬಯಸುವರು ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗಳನ್ನು ಬಳಸ್ಕೊಳ್ಬಹುದು ನಮಸ್ಕಾರ